ವಿಧಾನ ಪರಿಷತ್ ಚುನಾವಣೆಗೆ ವಿಎಸ್ ಸಂಕನೂರು ಅಭ್ಯರ್ಥಿಯಾಗಿದ್ದಾರೆ. ಕ್ಷೇತ್ರದಲ್ಲಿಡೆ ಸಂಚಾರ ಮಾಡಿ ಗಮನಿಸಿದ್ದೇನೆ. ಈ ಬಾರಿ ಸಂಕನೂರು ಗೆಲುವು ಖಚಿತ. ನಾಲ್ಕು ವಿಧಾನ ಪರಿಷತ್ ಎರಡು ಉಪಚುನಾವಣೆಯಲ್ಲಿ ಬಿಜೆಪಿ ಗೆಲುವು ಸಾಧಿಸುತ್ತದೆ. ಮುಂದಿನ ಸಿಎಂ ಡಿಕೆಶಿ ಸಿದ್ದರಾಮಯ್ಯ ಎಂಬ ಕಾಂಗ್ರೆಸ್ನವರ ಹೇಳಿಕೆ ವಿಚಾರ ರಾಜ್ಯ ಕಾಂಗ್ರೆಸ್ ಪಕ್ಷದ ವಿರುದ್ಧ ಜಗದೀಶ್ ಶೆಟ್ಟರ್ ಲೇವಡಿ. ಕಾಂಗ್ರೆಸ್ ಬಡಿದ ಮಣಿಯಾಗಿದೆ. ಸಿಎಂ ಸ್ಥಾನಕ್ಕಾಗಿ ಈಗಾಗಲೇ ಕಿತ್ತಾಟ ಶುರುವಾಗಿದೆ. ಖಾಲಿ ಇಲ್ಲದ ಸ್ಥಾನಕ್ಕಾಗಿ ಡಿಕೆಶಿ ಮತ್ತು ಸಿದ್ದರಾಮಯ್ಯ ನಡುವೆ ಪೈಪೋಟಿ ನಡೆದಿದೆ. ಸಿದ್ದರಾಮಯ್ಯ ಮತ್ತೆ ಮುಖ್ಯಮಂತ್ರಿ ಆದರೆ ಉಚಿತ ಅಕ್ಕಿ ಕೊಡುತ್ತೇನೆ ಅಂತಾರೆ. ಇತ್ತ ಅವರ ಶಾಸಕರೇ ಟ್ವೀಟ್ ಮಾಡಿ ಮುಂದಿನ ಸಿಎಂ ಡಿಕೆಶಿ ಅಂತಾರೆ. ಶಾಸಕ ಬಸವರಾಜ್ ಎತ್ನಾಳ್ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಲು ಶೆಟ್ಟರ್ ಹಿಂದೇಟು. ಇದಕ್ಕೆ ಸಂಬಂಧಿಸಿದಂತೆ ಜಾಸ್ತಿ ಒತ್ತು ಕೊಡುವುದು ಬೇಡ, ಈ ಬಗ್ಗೆ ಪಕ್ಷ ತೀರ್ಮಾನ ತೆಗೆದುಕೊಳ್ಳುತ್ತದೆ, ಅದು ಅವರ ವೈಯಕ್ತಿಕ ಹೇಳಿಕೆ ಎಂದು ಜಾರಿಕೊಂಡ ಜಗದೀಶ್ ಶೆಟ್ಟರ್ ಹಲವಾರು ವಿಚಾರ ಬಗ್ಗೆ ತಮ್ಮ ಜೊತೆ ಪ್ರಸ್ತಾಪ ಮಾಡಿದ್ದಾರೆ. ಬಹಳ ಮುಖ್ಯವಾಗಿ ಈ ಪಶ್ಚಿಮ ಪದವೀಧರ ಕ್ಷೇತ್ರದ ಚುನಾವಣೆ ಹಿನ್ನೆಲೆಯಲ್ಲಿ ಈ ನಾಲ್ಕು ಜಿಲ್ಲೆಗಳಲ್ಲಿ ನಿರಂತರವಾಗಿ ನಾವು ಪ್ರವಾಸ ಮಾಡಿದ್ದೇನೆ. ಹಾವೇರಿ ಜಿಲ್ಲೆ ಇರ್ಬೋದು, ಗದಗ ಜಿಲ್ಲೆ ಇರ್ಬೋದು, ಕಾರವಾರ ಜಿಲ್ಲೆ ಮತ್ತು ನಮ್ಮ ಧಾರವಾಡ ಜಿಲ್ಲೆ ಅಂತೂ ನಿರಂತರವಾಗಿ ಇಲ್ಲಿ ಇದ್ದೇ ಇದ್ದೇನೆ. ನಾನು ಎಲ್ಲ ಕಡೆ ಹೋದಾಗ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಪಾಸಿಟಿವ್ ಆದಂಥ ರೆಸ್ಪಾನ್ಸು ನಮ್ಮ ಅಭ್ಯರ್ಥಿ ಸಂಕನೂರಿಗೆ ಸಿಗ್ತಾ ಇದೆ. ಇವತ್ತು ವಿಧಾನಸಭೆಯಲ್ಲಿ ನಮ್ಮ ಕ್ಲಿಯರ್ ಮೆಜಾರಿಟಿ ಇದೆ, ಕ್ಲಿಯರ್ ಮೆಜಾರಿಟಿ ಇದೆ ಮನೆ ಯಡಿಯೂರಪ್ಪನವ್ರ ಸರ್ಕಾರಿ, ಕ್ಲಿಯರ್ ಮೆಜಾರಿಟಿ ಇದೆ. ಆದರೆ ನಮ್ಮ ವಿಧಾನ ಪರಿಷತ್ನಲ್ಲಿ ಮೆಜಾರಿಟಿ ಇಲ್ಲ. ಹೀಗಾಗಿ ಇವತ್ತು ಒಂದು ಸರ್ಕಾರ ಸ್ಮೂತಾಗಿ ಗುಡ್ ಗವರ್ನೆನ್ಸ್ ಆಗಬೇಕಾದ್ರೆ, ಸ್ಮೂತಾಗಿ ರನ್ ಆಗಬೇಕಂತಂದರೆ ಇವತ್ತು ಅಸೆಂಬ್ಲಿಯಲ್ಲಿ ಯಾವ ರೀತಿ ಒಂದು ಕ್ಲಿಯರ್ ಮೆಜಾರಿಟಿ ಇರಬೇಕು, ವಿಧಾನ ಪರಿಷತ್ನಲ್ಲಿ ಕ್ಲಿಯರ್ ಮೆಜಾರಿಟಿ ಇದ್ದಾಗ ಅದನ್ನು ಒಳ್ಳೆ ರೀತಿಯಿಂದ ಸರ್ಕಾರ ನಡೆಸ್ಕೊಂಡು ಹೋಗೋಕ್ಕೆ ಸಾಧ್ಯ. ಈ ಸಂದರ್ಭದಲ್ಲಿ ಹೇಳಿ ಮತ್ತು ಕಾಂಗ್ರೆಸ್ಸು ಮತ್ತು ಜೆ ಡಿ ಎಸ್ ಒಡೆದ ಮನೆಯಾಗಿದೆ, ಯುನಿಟಿ ಇಲ್ಲ, ಮತ್ತೊಂದಿಲ್ಲ. ಈ ಕಾಂಗ್ರೆಸ್ಸಿಂದ ಉದಾಹರಣೆ ತೆಗೆದುಕೊಳ್ಳಿ, ಅವರಲ್ಲಿ ಕಾನ್ಫ್ಲಿಕ್ಟ್ ಕಾನ್ಫ್ಲಿಕ್ಟ್ ಆದಂಥ ವಿಚಾರಗಳು ಈ ಒಂದು ಈಗ ಸರ್ಕಾರ ಬಿ ಜೆ ಪಿ ಇದೆ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾರೆ, ಇಲೆಕ್ಷನ್ ಬಂದಿಲ್ಲ, ಇಲೆಕ್ಷನ್ ರಿಸಲ್ಟ್ ಬಂದಿಲ್ಲ, ಇಲೆಕ್ಷನ್ ಆದ ಮತ್ತೆ ರಿಸಲ್ಟ್ ಬರಬೇಕು, ಯಾರ್ದು ಮೆಜಾರಿಟಿ ಯಾರ್ದು ಅನ್ನೋದು ನೆಕ್ಸ್ಟ್ 2023 ಆಗಿದೆಯಲ್ಲ ಇಲೆಕ್ಷನ್ ಆದಮೇಲೆ. ಆದರೆ ಇವತ್ತು ಕಾಂಗ್ರೆಸ್ನಲ್ಲಿ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಅಂತ ಡಿಬೇಟ್ ಚಾಲಾಗಿದೆ, ಕಾಂಪಿಟೇಷನ್ ಸ್ಟಾರ್ಟ್ ಆಗಿದೆ.